ಬೇಬಿ ರ್ಯಾಂಡ್ ಡೀರ್ ಇದು ಇತ್ತೀಚೆಗೆ ನೆಟ್ಫ್ಲಿಕ್ಸ್ನಲ್ಲಿ ರಿಲೀಸ್ ಆಗಿರೋ ಹೊಸ ಥ್ರಿಲ್ಲರ್ ಡ್ರಾಮಾ ಸೀರೀಸ್ ಏಳು ಎಪಿಸೋಡ್ಗಳನ್ನು ಹೊಂದಿರೋ ಈ ಮಿನಿ ಸೀರೀಸ್ ಏಪ್ರಿಲ್ ಹನ್ನೊಂದರಂದು ನೆಟ್ಫ್ಲಿಕ್ಸ್ನಲ್ಲಿ ರಿಲೀಸ್ ಆದ ನಂತರ ಪ್ರಪಂಚಾದ್ಯಂತ ತುಂಬ ಒಳ್ಳೆಯ ಪ್ರಶಂಸೆಯನ್ನು ಪಡೆದುಕೊಳ್ಳುತ್ತಾ ಇದೆ ಈ ವಿಡಿಯೋದಲ್ಲಿ ಬೇಬಿ ರ್ಯಾಂಡಿರ್ ಸೀರೀಸ್ ನನಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಹೇಳುತ್ತೇನೆ ಈ ಸೀರೀಸ್ನ ಕತೆ ಕಡೆ ಬಂದರೆ ಡೋನಿ ಅನ್ನೋ ಆಸ್ಪೈರಿಂಗ್ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಲಂಡನ್ನ ಒಂದು ಪಬ್ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅಲ್ಲಿಗೆ ಮಾರ್ತಾ ಸ್ಕಾಟ್ ಎಂಬಾಕೆ ಬರುತ್ತಾಳೆ ಡ್ರಿಂಕ್ಸ್ನ ಕೊಂಡುಕೊಳ್ಳೋಕೆ ಅವಳ ಬಳಿ ಹಣ ಇರೋದಿಲ್ಲ ಹಾಗೂ ಅವಳು ತುಂಬ ಬೇಜಾರಿನ ಮೂಡ್ನಲ್ಲಿ ಸಹ ಇರ್ತಾಳೆ ಸೊ ಅಯ್ಯೋ ಪಾಪ ಅಂತ ಹೇಳಿ ನಮ್ಮ ಹೀರೋ ಸಾಹೇಬರು ಅವಳಿಗೆ ತಾನೇ ಒಂದು ಡ್ರಿಂಕ್ನ ಕೊಡುತ್ತಾನೆ ಅಲ್ಲಿಂದ ಅವಳು ಅವನ ಬೆನ್ನ ಹತ್ತುತ್ತಾಳೆ ಅಂದರೆ ಅವನ್ನ ಫಾಲೋ ಮಾಡೋದು ಮೇಲ್ನಲ್ಲಿ ಡೈಲಿ ನೂರಾರು ಮೆಸೇಜ್ ಕಳಿಸೋದು ಎಲ್ಲ ಶುರುವಾಗುತ್ತೆ ನಂತರ ಇವರಿಬ್ಬರ ನಡುವೆ ಏನಾಗುತ್ತೆ ಅನ್ನೋದನ್ನು ನೀವು ಸೀರೀಸ್ನ ನೋಡೇ ತಿಳ್ಕೊಳ್ಬೇಕು ಇನ್ನು ಈ ಸೀರೀಸ್ನ ಮೇಜರ್ ಪಾಸಿಟಿವ್ ಅಂದರೆ ಅದು ಇದರ ರೈಟಿಂಗ್ ಅಂತಲೇ ಹೇಳಬಹುದು ಡಾನಿ ಪಾತ್ರದಲ್ಲಿ ಅಭಿನಯಿಸಿರೋ ರಿಚರ್ಡ್ ಗಾರ್ಡ್ ಅವರೇ ಈ ಸೀರೀಸ್ನ ರೈಟರ್ ಒಂದು ಶಾಕಿಂಗ್ ವಿಚಾರ ಏನು ಅಂದರೆ ಈ ಸೀರೀಸ್ ಅವರ ನಿಜ ಜೀವನವನ್ನೇ ಆಧರಿಸಿರುವುದು ಇದು ಒಂದು ಥರ ರಿಚರ್ಡ್ ಗಾರ್ಡ್ ಅವರ ಆಟೋಬಯೋಗ್ರಫಿಕಲ್ ಸೀರೀಸ್ ಅಂತಲೇ ಹೇಳಬಹುದು ಆದರೆ ಈ ವಿಚಾರ ಶಾಕಿಂಗ್ ಯಾಕೆ ಅಂತ ತಿಳಿದುಕೊಳ್ಳಬೇಕು ಅಂದರೆ ನೀವು ಸೀರೀಸ್ನ ನೋಡಲೇಬೇಕು ಈ ಸೀರೀಸ್ ನೋಡುಗರಿಗೆ ತುಂಬ ಎಫೆಕ್ಟಿವ್ ಅಂತ ಅನ್ಸೋಕೆ ಇಲ್ಲಿ ಅವರು ಎಕ್ಸ್ಪ್ಲೋರ್ ಮಾಡಿರೋ ಥೀಮ್ಸ್ಗಳೇ ಕಾರಣ ಲೋನ್ಲಿನೆಸ್ ಸ್ಟಾಕಿಂಗ್ ಟಾಕ್ಸಿಕ್ ರಿಲೇಶನ್ಶಿಪ್ ಮೆಂಟಲ್ ಹೆಲ್ತ್ ಹೀಗೆ ತುಂಬಾ ಸೈಕಾಲಜಿಕಲ್ ಥೀಮ್ಸ್ಗಳನ್ನು ತುಂಬ ಚೆನ್ನಾಗಿ ಬಳಸಿಕೊಂಡಿದ್ದಾರೆ ಈ ಸೀರೀಸ್ನ ಮತ್ತೊಂದು ಮೇಜರ್ ಪಾಸಿಟಿವ್ ಪಾಯಿಂಟ್ ಇದರ ಸಿನಿಮಾಟೋಗ್ರಫಿ ರೆಡ್ ಬ್ಲೂ ಹಾಗೂ ಗ್ರೇ ಕಲರ್ಗಳನ್ನು ಜಾಸ್ತಿ ಯೂಸ್ ಮಾಡಿದ್ದಾರೆ ಅದು ಅಲ್ಲಿನ ಪಾತ್ರಗಳ ಸೈಕಲಾಜಿಕಲ್ ಮೂಡನ್ನು ರೆಪ್ರೆಸೆಂಟ್ ಮಾಡೋದರಲ್ಲಿ ಹೆಲ್ಪ್ ಮಾಡಿವೆ ಮತ್ತು ಪ್ರೇಕ್ಷಕರನ್ನು ಸಹ ಆ ಎನ್ವಾರ್ಮೆಂಟ್ಗೆ ಕರೆದುಕೊಂಡು ಹೋಗುತ್ತವೆ ಇದರ ಆಚೆಗೆ ಪರ್ಫಾರ್ಮೆನ್ಸ್ ಹಾಗೂ ಸೌಂಡ್ ಟ್ರ್ಯಾಕ್ ಎರಡೂ ಸಹ ತುಂಬಾ ಚೆನ್ನಾಗಿವೆ ಇನ್ನು ಈ ಸೀರೀಸ್ನಲ್ಲಿ ಅಂಥ ನೆಗೆಟಿವ್ಗಳು ಏನೂ ನನಗೆ ಕಂಡು ಬರಲಿಲ್ಲ ಆದರೆ ಒಂದು ಸೈಕಲಾಜಿಕಲ್ ಥ್ರಿಲ್ಲರ್ ಡ್ರಾಮಾ ಆಗಿರೋದರಿಂದ ಒಂದಿಷ್ಟು ಅಡಲ್ಟ್ ಕಂಟೆಂಟ್ ಇದೆ ಅದನ್ನು ನಾನು ನೆಗೆಟಿವ್ ಅಂತ ಹೇಳ್ತಾ ಇಲ್ಲ ಇನ್ಫಾರ್ಮೇಷನ್ ಆಗಿ ಹೇಳ್ತಾ ಇರೋದು ನನ್ನ ಪ್ರಕಾರ ಇದು ರೀಸೆಂಟಾಗಿ ಬಂದಿರೋ ಬೆಸ್ಟ್ ಸೈಕಲಾಜಿಕಲ್ ಡ್ರಾಮಾ ಸೀರೀಸ್ ಅಂತಲೇ ಹೇಳಬಹುದು ಫೈನಲ್ ಆಗಿ ಹೇಳಬೇಕು ಅಂದರೆ ನಿಮಗೆ ಸೈಕಲಾಜಿಕಲ್ ಥ್ರಿಲ್ಲರ್ಗಳು ಇಷ್ಟ ಆಗೋದಾದರೆ ಬೇಬಿ ರ್ಯಾಂಡಿಯರ್ನ ಖಂಡಿತ ಮಿಸ್ ಮಾಡ್ಕೊಳ್ಬೇಡಿ ಮೂವತ್ತರಿಂದ ನಲವತ್ತು ನಿಮಿಷಗಳ ಒಟ್ಟು ಏಳು ಎಪಿಸೋಡ್ಗಳನ್ನು ಹೊಂದಿರೋ ಈ ಲಿಮಿಟೆಡ್ ಸೀರೀಸ್ ನೆಟ್ಫ್ಲಿಕ್ಸ್ನಲ್ಲಿ ಅವೈಲಬಲ್ ಇದೆ ಲಿಮಿಟೆಡ್ ಸೀರೀಸ್ ಆಗಿರೋದ್ರಿಂದ ಇದರ ಸೀಸನ್ ಟೂ ಬರುವುದಿಲ್ಲ ಇದಿಷ್ಟು ಬೇಬಿ ರ್ಯಾಂಡಿಯರ್ ಸೀರೀಸ್ನ ಬಗ್ಗೆ ನನ್ನ ಒಪಿನಿಯನ್ ನೀವು ಈ ಸೀರೀಸ್ನ ಈಗಾಗಲೇ ನೋಡಿದರೆ ನಿಮ್ಮ ಒಪಿನಿಯನನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ಇನ್ಫೋ ಸೆಗ್ಮೆಂಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್